ಪ್ರಿಯ ವೀಕ್ಷಕರೇ, ನಮಸ್ಕಾರಗಳು. ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ಗೋಂದಿನ ಬಗ್ಗೆ ತಮಗೆ ಒಳ್ಳೆಯ ಮಾಹಿತಿಯನ್ನು ನಾನು ನಿಮಗೆ ನೀಡುತ್ತೇನೆ. ಇದಕ್ಕೆ ಮತ್ತೊಂದು ಹೆಸರಿದೆ, ಇದಕ್ಕೆ ದಿಂಡಿಗದ ಮೇಣ ಎಂದು ಕರೆಯುತ್ತಾರೆ. ಯಾವುದೇ ದಿನಸಿ ಅಂಗಡಿಗಳಲ್ಲಿ ಇದು ಸುಲಭವಾಗಿ ಸಿಗುತ್ತದೆ. ಬೇಸಿಗೆಯ ಸಮಯದಲ್ಲಂತೂ ನಾವು ಇದನ್ನು ಅವಶ್ಯಕವಾಗಿ ತಿನ್ನಬೇಕು. ನಮ್ಮ ಹೊಟ್ಟೆಯನ್ನು ತಣ್ಣಗೆಡುತ್ತದೆ. ಯಾರಿಗೆ ಪೈಲ್ಸ್ನ ತೊಂದರೆ ಇದೆಯೋ ಅವರು ಇದನ್ನು ಅವಶ್ಯಕವಾಗಿ ತೆಗೆದುಕೊಳ್ಳಬೇಕು. ಇದನ್ನು ಸರಿಯಾಗಿ ಬಳಸುವ ಉಪಯೋಗಿಸುವಂತಹ ವಿಧಾನ ಯಾವ ರೀತಿ ತೆಗೆದುಕೊಳ್ಳಬೇಕು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಲಿದ್ದೇನೆ. ಏನು ಗೋಂದು ಇದೆಯಲ್ಲ, ಇದು ದೇಹಕ್ಕೆ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಶರೀರಕ್ಕೆ ಶಕ್ತಿ ಕೊಡುತ್ತದೆ. ಇದನ್ನು ಬಳಸುವುದು ಹೇಗೆ ಎಂಬುದರ ಬಗ್ಗೆ ಎರಡು ಮೂರು ವಿಧಾನಗಳನ್ನು ನಾನು ತಿಳಿಸುತ್ತೇನೆ. ನೀರಿನೊಂದಿಗೆ ಇದನ್ನು ತೆಗೆದುಕೊಳ್ಳಬಹುದು, ಇಲ್ಲವೇ ಹಾಲಿನೊಂದಿಗೆ ತೆಗೆದುಕೊಳ್ಳಬಹುದು. ಈ ಗೋಂದನ್ನು ನೀರಿನಲ್ಲಿ 6-8 ಗಂಟೆಗಳ ಕಾಲ ನೀರಿನಲ್ಲಿ ಹಾಕಿ ನೆನೆಸಿಡಬೇಕು. 6-8 ಗಂಟೆಗಳ ನಂತರ ಇದು ಮೆತ್ತಗಾಗಿ ಹೂವಿನಂತೆ ಅರಳುತ್ತದೆ. ಇದನ್ನು ನೇರವಾಗಿ ತಿನ್ನಬಹುದು. ಇದರಿಂದ ನಿಮ್ಮ ಅನೇಕ ಕಾಯಿಲೆಗಳು ದೂರವಾಗುತ್ತದೆ, ನಿಮ್ಮ ಸ್ನಾಯುಗಳು ಬಲವಾಗುತ್ತದೆ, ಹೃದಯ ಸಂಬಂಧಿ ತೊಂದರೆಗಳು ಕಡಿಮೆಯಾಗುತ್ತದೆ, ಶೀತ ನೆಗಡಿಗೂ ಸಹ ತುಂಬಾ ಉಪಯುಕ್ತವಾಗಿದೆ. ಈ ಗೋಂದು ನಮ್ಮ ಹೊಟ್ಟೆ ಇನ್ಫೆಕ್ಷನ್ ಅನ್ನು ದೂರ ಮಾಡುತ್ತದೆ. ಹೊಟ್ಟೆ ಉರಿ, ಅಸಿಡಿಟಿ ಇವೆಲ್ಲವನ್ನು ದೂರ ಮಾಡುತ್ತದೆ. ಈ ಗೋಂದು ದಪ್ಪ ದಪ್ಪವಾಗಿರುತ್ತದೆ. ಇದನ್ನು ಸಣ್ಣ ಸಣ್ಣಗೆ ಕೈಯಲ್ಲಿ ಮುರಿದು ಒಂದು ಬೌಲ್ನೊಳಗೆ ಹಾಕಿ ನೀರನ್ನು ಹಾಕಿ ನಂತರ 7-8 ಗಂಟೆಗಳ ಕಾಲ ನೆನೆಯಲು ಬಿಡಿ. ನಂತರದಲ್ಲಿ ಇದು ಮೃದುವಾಗಿ ಹೂವಿನಂತೆ ಅರಳುತ್ತದೆ. ಇಲ್ಲವೇ ರಾತ್ರಿ ವೇಳೆಯಲ್ಲಿ ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳಬಹುದು. ನೆನೆಸಿದ ಗೋಂದನ್ನು ಚೆನ್ನಾಗಿ ಸೋಸಿ ನೀರನ್ನು ಎಸೆಯಿರಿ. ನೀರಿನಿಂದ ಬೇರ್ಪಡಿಸಿದಂತಹ ಗೋಂದು ಶುದ್ಧವಾಗಿರುತ್ತದೆ. ಇದನ್ನು ನೇರವಾಗಿ ಉಪಯೋಗಿಸಿರಿ. ಇದರಿಂದ ನಿಮ್ಮ ತಲೆನೋವು, ಮೈಗ್ರೇನ್ ನಿಮ್ಮಿಂದ ದೂರವಾಗುತ್ತದೆ. ಬೇಸಿಗೆ ಸಮಯದಲ್ಲಿ ದೇಹವನ್ನು ತಂಪಾಗಿಸುತ್ತದೆ, ಮನಸ್ಸನ್ನು ಬುದ್ಧಿಶಕ್ತಿಯನ್ನು ಶಾಂತಗೊಳಿಸುತ್ತದೆ ಹಾಗೂ ನಮ್ಮ ಇಮ್ಯುನಿಟಿ ಪವರ್ ಅನ್ನು ಹೆಚ್ಚಿಸುತ್ತದೆ. ಈ ಗೋಂದಿನ ಎಲ್ಲದಕ್ಕಿಂತ ಅತಿ ಹೆಚ್ಚು ಉಪಯುಕ್ತತೆ ಎಂದರೆ ನಮ್ಮ ದೇಹದ ತೂಕ ಇಳಿಸುವುದರಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ಯಾಕೆಂದರೆ ಗೋಂದಿನಲ್ಲಿ ಅಪಾರವಾದ ಫೈಬರ್ ಅಂಶ ಹೆಚ್ಚಾಗಿರುತ್ತದೆ. ಇದನ್ನು ತಿನ್ನುವುದರಿಂದ ನಿಮಗೆ ಹೊಟ್ಟೆ ಹಸು ಆಗುವುದಿಲ್ಲ. ಹೊಟ್ಟೆ ಯಾವಾಗ ಹಸಿಯುವುದಿಲ್ಲವೋ ಆಗ ನಾವು ಓವರ್ ಈಟಿಂಗ್ ಮಾಡುವುದಿಲ್ಲ. ಆಗ ತನ್ನಿಂದ ತಾನೇ ದೇಹದ ತೂಕವು ಕಡಿಮೆಯಾಗುತ್ತದೆ. ಇಷ್ಟಲ್ಲದೆ ಈ ಗೋಂದಿನ ಸೇವನೆಯಿಂದ ನಮ್ಮ ಮೆಟಾಬಾಲಿಸಂ ಹೆಚ್ಚಾಗುತ್ತದೆ. ಇದರಿಂದ ಜೀರ್ಣಶಕ್ತಿಯು ಹೆಚ್ಚಿ ದೇಹಕ್ಕೆ ಶಕ್ತಿ ಹೆಚ್ಚುತ್ತದೆ, ಜ್ವರದಿಂದ ರಕ್ಷಿಸುತ್ತದೆ. ಇದಕ್ಕಾಗಿ ಬೇಸಿಗೆಯ ಕಾಲದಲ್ಲಿ ಗೋಂದಿನ ಬಳಕೆಯನ್ನು ಹೆಚ್ಚಾಗಿ ಮಾಡಬೇಕು. ಇದರ ಸೇವನೆಯಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರುವುದಿಲ್ಲ. ತುಂಬಾ ಹಳೆಯದಾದ ಅರ್ಧ ತಲೆನೋವು ಕಡಿಮೆಯಾಗುತ್ತದೆ ಹಾಗೂ ನಿಮ್ಮ ಜೀವಮಾನದಲ್ಲಿ ಪೈಲ್ಸ್ ಬರುವುದಿಲ್ಲ. ನೀವು ಇದನ್ನು ಪ್ರತಿದಿನ ಬಳಸಲು ಪ್ರಯತ್ನಿಸಿರಿ. ಪ್ರತಿಶತ 100-100 ಫಲಕಾರಿಯಾಗಿದೆ. ಬರೀ ಗೋಂದನ್ನು ಸೇವಿಸಲು ಇಷ್ಟವಾಗದಿದ್ದಲ್ಲಿ ರುಚಿಗಾಗಿ ಕಲ್ಲು ಸಕ್ಕರೆಯನ್ನು ಬೆರೆಸಿ ಸೇವಿಸಬಹುದು. ಮಕ್ಕಳಿಗೂ ಸಹ ಗೋಂದು ತಿನ್ನಿಸಬೇಕಾದ್ರೆ ಹಾಲಿನೊಂದಿಗೆ ಸೇರಿಸಿಕೊಡಬಹುದು. ಇದು ತುಂಬಾ ರುಚಿಕರವಾಗಿರುತ್ತದೆ. ಮಕ್ಕಳು ಇದನ್ನು ಇಷ್ಟಪಟ್ಟು ತಿನ್ನುತ್ತಾರೆ. ತಿನ್ನಲು ತುಂಬಾ ಟೇಸ್ಟಿಯಾಗಿರುತ್ತದೆ. ಎಲ್ಲಾ ದೌರ್ಬಲ್ಯಗಳನ್ನು ದೂರ ಮಾಡುತ್ತದೆ. ಬರೀ ಇಷ್ಟೇ ಅಲ್ಲದೆ ಋತುಚಕ್ರ ಯಾರಿಗೆ ಸರಿಯಾಗಿ ಆಗುವುದಿಲ್ಲವೋ ಅವರು ಸಹ ಇದನ್ನು ಬಳಸುವುದರಿಂದ ಋತುಚಕ್ರವು ಸಮಯಕ್ಕೆ ಸರಿಯಾಗಿ ಆಗಲು ಪ್ರಾರಂಭಿಸುತ್ತದೆ, ಸ್ಟ್ರೋಕ್ನಿಂದ ರಕ್ಷಿಸುತ್ತದೆ ಹಾಗೂ ಗೋಂದನ್ನು ಸೇವಿಸುವುದರಿಂದ ನಿಮ್ಮ ವೃದ್ಧಾಪ್ಯವನ್ನು ತಡೆಯುತ್ತದೆ. ನೀವು ಹಲವು ವರ್ಷಗಳವರೆಗೂ ಸಹ ನೀವು ಯಂಗಾಗಿ ಕಾಣುತ್ತೀರಾ. ನಿಮ್ಮ ವಯಸ್ಸು ನಿಮ್ಮ ಮುಖದಲ್ಲಿ ಕಾಣಲು ಬಿಡುವುದಿಲ್ಲ. ಮುಖದ ಕಾಂತಿಯನ್ನು ಸಹ ಕಾಪಾಡುತ್ತದೆ. ನೀವು ಕಡಿಮೆ ಎಂದರೂ 50 ಪ್ರಾಯದಲ್ಲೂ 25 ಯುವಕ ಯುವತಿಯರಂತೆ ಕಾಣುತ್ತೀರಾ. ಕಲ್ಲು ಸಕ್ಕರೆಯನ್ನು ಗೋಂದಿನೊಳಗೆ ಪುಡಿ ಮಾಡಿ ಹಾಕುವುದರಿಂದ ಇದು ಸಹ ನಮ್ಮ ದೇಹವನ್ನು ತಂಪಾಗಿಸುತ್ತದೆ. ಗೋಂದಿನೊಂದಿಗೆ ಕಲ್ಲು ಸಕ್ಕರೆಯನ್ನು ಸೇವಿಸುವುದರಿಂದ ಬಂಗಾರದೊಂದಿಗೆ ವಜ್ರವನ್ನು ಸೇರಿಸಿದಂತಾಗುತ್ತದೆ. ಇದು ನಮ್ಮ ಚರ್ಮಕ್ಕೆ ಕಾಂತಿಯನ್ನು ನೀಡುತ್ತದೆ. ಪ್ರೆಗ್ನೆಂಟ್ ಇರುವವರು ಸಹ ಗೋಂದನ್ನು ಬಳಸಬಹುದು. ಮೈಗ್ರೇನ್ ಇಂದ ತಲೆ ಸುತ್ತುತ್ತಿದ್ದರೆ ಅಂಥವರಿಗೂ ಸಹ ಬಹಳ ಉಪಯುಕ್ತವಾಗಿದೆ. ನೆಗಡಿ ಶೀತದಿಂದಲೂ ಸಹ ಬಿಡುಗಡೆ ನೀಡುತ್ತದೆ, ಶಾಂತಗೊಳಿಸುತ್ತದೆ. ಅಲ್ಸರ್ ಕಾಯಿಲೆಗೂ ಸಹ ರಾಮಬಾಣವಾಗಿದೆ. ಗೋಂದಿನಲ್ಲಿ ಹೆಚ್ಚೆಚ್ಚು ಪ್ರೋಟೀನ್ ಇರುವುದರಿಂದ ಇದು ನಮ್ಮ ದೇಹಕ್ಕೆ ಅವಶ್ಯಕವಾಗಿದೆ. ಹೃದಯದ ಬಡಿತವನ್ನು ನಿಯಮಿತವಾಗಿಡುತ್ತದೆ. ಜೊತೆ ಜೊತೆಗೆ ಹೊಟ್ಟೆಯನ್ನು ಸಹ ತಣ್ಣಗಿರಿಸುತ್ತದೆ, ತಂಪಾಗಿರಿಸುತ್ತದೆ. ಮಕ್ಕಳಿಗೂ ಸಹ ತಪ್ಪದೆ ಗೋಂದು ಮತ್ತು ಕಲ್ಲು ಸಕ್ಕರೆ ಮಿಶ್ರಣವನ್ನು ನೀಡಿರಿ. ತುಂಬಾ ಹೆಲ್ದಿ ಮತ್ತು ಟೇಸ್ಟಿ ಮತ್ತು ಬಹು ಉಪಯೋಗವಾಗಿದೆ.
ಪೈಲ್ಸ್ ಇರುವವರಿಗೆ ಬೇಕಾದಲ್ಲಿ ಅರ್ಧ ಹೋಳು ನಿಂಬೆ ರಸವನ್ನು ಸಹ ಸೇರಿಸಿಕೊಳ್ಳಬಹುದು. ಹುಳಿ ತೇಗು, ಗ್ಯಾಸ್ಟ್ರಿಕ್ ಎಲ್ಲವೂ ಸಹ ದೂರವಾಗುತ್ತದೆ. ಗೊಂದು ಒಂದು, ಉಪಯೋಗಗಳು 100. ತಪ್ಪದೇ ಪ್ರತಿನಿತ್ಯ ಸೇವಿಸಿರಿ, ನಿಮ್ಮ ಎಲ್ಲಾ ಕಾಯಿಲೆಗಳಿಂದ ಮುಕ್ತಿ ಪಡೆಯಿರಿ. ಗೆಳೆಯರ ಈ ಮಾಹಿತಿಗಳು ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಕೊಡಿ, ಗೆಳೆಯರಿಗೆ ಹೆಚ್ಚೆಚ್ಚು ಶೇರ್ ಮಾಡಿ, ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿರಿ. ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿರಿ. ವಂದನೆಗಳು.